ವೀಕ್ಷಕರೆ, ಸಿಂದಗಿ ಉಪಚುನಾವಣೆಯ ಕಣ ರಂಗೇರಿದೆ. ನಾನೀಗ ಸಿಂದಗಿ ಪಟ್ಟಣದಲ್ಲಿದ್ದೀನಿ. ಸಿಂದಗಿ ಪಟ್ಟಣದ ಇಲ್ಲಿ ಆಟೋಮೊಬೈಲ್ ವರ್ಕ್ಶಾಪ್ ಸಂಬಂಧಪಟ್ಟಂಗೆ ಆ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ಸರ್ ನಮಸ್ಕಾರ. 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 ತಮ್ಮ ಹೆಸರು? ಮುದುಕಣ್ಣ ಕರ್ನಾಳ್ ಅಂತ ಹೆಸರು. ಚುನಾವಣೆ ಬಂದೈತೆ, ಮನ್ಗುಳಿ ಅವರು ನಿಧನರಾದ್ಮೇಲೆ ಬೈ ಎಲೆಕ್ಷನ್ ಬಂದಿದೆ. ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ರಮೇಶ್ ಭೋಸ್ನವರು, ಕಾಂಗ್ರೆಸ್ಸಿಂದ ಅಶೋಕ್ ಮನಗೊಳ್ಳಿ, ಜೆ ಡಿ ಎಸ್ನಿಂದ ಅಂಗಡಿಯವರ ಸೊಸೆ ನಿಂತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು, ಯಾರು ಈ ಚುನಾವಣೆಯಲ್ಲಿ ಪರವಾಗಿಲ್ಲ, ನಾವು ಓಟ್ ಹಾಕ್ಬೋದು ಅನ್ಸುತ್ತೆ ತಮಗೆ? ಸರ್, ನಾವು ಬಿಜೆಪಿಗೆ ಹಾಕ್ಬೇಕಲ್ಲ ಅಂತೀವಿ. ಬಾರಿ ಯಾರಿಗೆ ಹಾಕಿದ್ರಿ? ಬಿಜೆಪಿನೇ ಸರ್. ಸೋತ್ ಹೋಗಿದ್ರು, ಈ ಸರ್ ಗೆಲ್ತಾರಾ? ಹಿಂಗೆ ಗೆಲ್ತಾರ ಸರ್. ಯಾಕೆ ರಮೇಶ್ ಭೋಸ್ನವ್ರಿಗೆ ಯಾಕೆ ಓಟ್ ಹಾಕ್ತೀರಿ? ಯಾಕಂದ್ರೆ ವ್ಯಕ್ತಿ ಚಲೋ ಅಂತೇಳಿ ಹಾಕ್ತೀವಿ ಸರ್. ಹಾಂ, ಮನ್ಗುಳಿ ಅವರು 2 ಸಲ ಮಿನಿಸ್ಟರ್ ಆಗಿದ್ರು, ಅವ್ರು ಕೆಲಸ ಮಾಡಿಲ್ವಾ, ಏನು ಕತೆ? ಸರ್ ಮಾಡ್ಯಾರ ಸರ್, ಅವರು ಇಲ್ಲ ಅಂತ ಅನ್ನಂಗಿಲ್ಲ. ಅಂದ್ರೆ ಈಗ ಮತ್ತೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ಯಾರಲ್ಲ ಅವರು. ಹಾಂ ಸರ್, ತಮ್ಮ ಹೆಸರು? ಈರಣ್ಣ ಬುಡಿಗೇರ್. ಈರಣ್ಣ ಅವ್ರು ನೀವು ಯಾರು ಓಟ್ ಮಾಡ್ಬೇಕು ಅಂತಿದ್ದೀರಿ? ಬಿಜೆಪಿ ಹೋಗ್ತೀರಿ ರಮೇಶ್ಗೆ. ಸರ್ ತಮ್ಮ ಹೆಸರು? ಗುರುನಾಥ್. ತಾವ್ ಯಾರಿಗೆ ಸಪೋರ್ಟ್ ಮಾಡೋಣ ಅಂತ ಬಿಜೆಪಿ ಲಾಸ್ಟ್ ಟೈಮ್ ಯಾರಿಗೆ ಮಾಡಿದ್ರಿ? ಸರ್ ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೈತೆ ಅಂತೆಲ್ಲ ಇದೆಯಲ್ಲ, ಅದೇನೋ ಈ ಚುನಾವಣೆಯಲ್ಲಿ ಹೊಡ್ತಾ ಏನಾರು ಆಗುತ್ತಾ ಅಂತ? ಹೊಡ್ತ ಎಲ್ಲರಿಗೆ ಮೊದಲಿಂದ ಹೊಡ್ತಾ ಇದ್ರು ಸರ್, ಅದು ಹೀಗೆ ಆಗಿಲ್ಲಲ್ಲ. ಹಾಂ, ಅದೇನು ಜನ ಅದರಿಂದ ಏನು ಬದಲಾಗಿ ಬಿ ಜೆ ಪಿ ವಿರುದ್ಧವಾಗಿ ಏನು ಓಟ್ ಹಾಕಿ? ಏನಿಲ್ಲ ಸರ್. ಮತ್ತು ಈ ಅಂಗಡಿ ಮಾಲೀಕರು ತಾವು ಅಂತ ಅನ್ಕೋತೀನಿ. ಈಗ ಈ ಒಂದು ಶಾಪ್ನ ಮಾಲೀಕರು ಈಗ ನನ್ನ ಜೊತೆ ಇದ್ದಾರೆ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನರ ಈ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು? ಭಸ್ನವ್ರವ್ರೆ. ಯಾಕೆ? ಅವ್ರ ಕೆಲಸ ಚಲೋ ಮಾಡ್ತಾರತ್ತೆ. ಓಕೆ. ಈ ಅಶೋಕ್ ಮನ್ಗುಳಿ, ಮನ್ಗುಳಿ ಅವ್ರ ಮಗ ಅಶೋಕ್ ಮನ್ಗುಳಿ ಒಂದು ಸರ್ ನೋಡೋಣ ಅಂತ ಏನಾರು ಅನ್ಸಿಲ್ವಾ? ಏನು ಕತೆ? ಇಲ್ಲರಿ ಸರ್, ಅವ್ರ ಪಾರ್ಟಿ ಬಿಟ್ಟು ಪಾರ್ಟಿ ಹೋಗಿರಲ್ರಿ ಅದಕ್ಕೆ. ಓಕೆ. ಅವರು ಹೇಳಿದ್ದಷ್ಟೇ, ಪಕ್ಷಾಂತರ ಮಾಡಿರೋದು ಒಂದು ಸ್ವಲ್ಪ ನೆಗೆಟಿವ್ ಇದೆ ಅನ್ನೋ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಏನಾರು ನಿಮ್ದೇನೋ ತಕರಾರು ಇದೆಯಾ? ಅದ್ರದ್ದೇನಿಲ್ಲ ಸರ್. ಅದೇನಾಗಿಲ್ಲ ಅಂತ ಹೇಳ್ತೀನಿ. ಸರ್ ನಮಸ್ಕಾರ. ತಾತ ನಮಸ್ಕಾರಪ್ಪ. ನಮ್ಮದು ಹೋಟೆಲ್ ಇಲ್ರಿ ಇಲ್ಲಿ. ಯಾಕೆ? ಈ ಬೇಲೂರು. ಎಸ್. ಓಕೆ. ಇದೆಯಾ ಇಲ್ವಾ ಇವ್ರದ್ದು ಓಟ್? ಇದೆಯಾ ಇಲ್ವಾ? ಓಕೆ, ಇಲ್ಲ ಇಲ್ಲ ಅಂದ್ರೆ ಬೇಡ. ಇಲ್ಲಲ್ಲ ಇಲ್ಲ ಇಲ್ಲ. ಅವ್ರ ಮನೆ ಸೋಲಾಪುರ ರೀ, ನಾ ಸೋಲಾಪುರದಾಗ ಇದ್ದೆ ಇಷ್ಟು ದಿನ. ಹಂಗಾಗ್ರಿ, ಇವ್ರ ಹೆಂಡತಿ ತವ್ರ ಮನೆ ಸೋಲಾಪುರ, ಸೋಲಾಪುರದಲ್ಲಿ ಹಾಗಾಗಿದ್ ಮಾತಾಡ್ತಾ ಇಲ್ಲ ನಿಮ್ಗೆ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಓಟ್ ಎಲ್ಲಿ ಸರ್? ಓಟ್ ಎಲ್ಲಿರೋದು? ನಮ್ದು ಚಿಕ್ಕ ಸಿಂದಿಗೆ ಒಳಗಿರ್ತದೆ. ಚಿಕ್ಕ ಸಿಂದಿಗೆ ಓಟ್ ಯಾರಿಗೆ? ಓರೆ ಯಾರಿಗೆ ಹಾಕ್ತಿವಿ ಓಟು? ನಮ್ಗೆನ ಯಾರು ಬೇಕಂದ್ರೆ ಯಾರು ಬೇಕು ಈಗ ನಿಮಗೆ? ಬಿಜೆಪಿ ಅವರ, ಕಾಂಗ್ರೆಸ್ ಅವರ, ಜೆ ಡಿ ಎಸ್ ಅವರ, ಯಾರು? ನಮ್ಗೆ ಬಿಜೆಪಿ ಅವ್ರು ಬೇಕು. ಬಿಜೆಪಿ ಅವ್ರು ಬೇಕಾ? ಎಸ್. ರಮೇಶ್ ಭೋಸ್ನವ್ರು? ರಮೇಶ್ ಭೋಸ್ನವ್ರು. ಎಸ್. ಹಂಗೆ ನಾವು ಈ ಕಡೆ ಬರ್ತೀನಿ, ನಮ್ಮ ಸ್ನೇಹಿತರಲ್ಲಿ ಗಾಡಿ ರೆಡಿ ಮಾಡ್ತಾವ್ರೆ. ಬ್ರದರ್ ಓಟ್ ಇದೆಯಾ ನಿಮ್ದು? ಓಟ್ ಇದೆಯಾ? ಏನು ಹೆಸರು? ಆಸಿಫ್ ಅಂತ. ಆಸಿಫ್, ಯಾರಿಗೆ ಓಟು? ಕಾಂಗ್ರೆಸ್. ಕಾಂಗ್ರೆಸ್. ಈ ಇವ್ರ ಅಂಗಡಿ ಅವ್ರ ಸೊಸೆಗೆ, ಬಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ? ಇಲ್ಲ ಸರ್. ಓಕೆ. ಅಶೋಕ್ ಮನೋಳಿಗೆ ಹಾಕ್ಬೇಕು ಅಂತನಾ? ಮನೋಳಿ. ಎಸ್. ಅಶೋಕ್ ಮನೋಳಿಗೆ ಓಟ್ ಮಾಡಬೇಕು ಅಂತಿದ್ದಾರೆ ಇವರು. ಬ್ರದರ್ ತಮ್ಮ ಹೆಸರು? ಆಮೇಲೆ ನಿಮ್ಮ ಓಟ್ ಯಾರಿಗೆ? ನಮ್ಮ ಕಾಂಗ್ರೆಸ್ಗೆ. ಅಶೋಕ್ ಮನೋಳಿ ಅವ್ರಿಗೆ? ಅಶೋಕ್ ಮನೋಳಿ ಅವ್ರಿಗೆ. ಓಕೆ. ಗೆಲ್ತಾರ? ಎಲ್ಲೇ ಗೆಲ್ತಾರ? ಬಂದೇ ಬರ್ತಾರ. ನಿಮ್ದು ಓಟ್ ಇದೆಯಾ ಬ್ರದರ್? ಯಾ. ಓಕೆ. ಯಾವ ಊರು ನಿಮ್ಮದು? ಓಟೂರು. ಓಕೆ. ಯಾರಿಗೆ ಓಟು? ಕಾಂಗ್ರೆಸ್. ಕಾಂಗ್ರೆಸ್. ಅಶೋಕ್ ಮನೋಳಿ ಅವ್ರಿಗೆ. ಓಕೆ. ನಮ್ಮೂರಲ್ಲಿ ನೀರಿದ್ದಿಲ್ಲ, ನೀರು ಮಾಡಿಕೊಟ್ಟಿದ್ದಾರೆ ಅವರು. ನಮ್ಮೂರಲ್ಲಿ ನೀರಿದ್ದಿಲ್ಲ, ಕೆರಿ ಮಾಡಿಕೊಟ್ಟಿದ್ದಾರೆ ಅವರು. ಶನಿಗೆದಲ್ಲಿ ನೀರಿಗೆ ಹೆಣ್ಣಿಗೆ ಅಂದಿಗೆ ಕೊಡ್ತಿದ್ದಿಲ್ಲ, ಹೆಣ್ಣು ಕೊಡ್ತಾರೆ ನಮ್ಮೂರಲ್ಲಿ. ಕಾಂಗ್ರೆಸ್ಗೆ ಹಾಕೋದು ನಾವು. ಜೆ ಡಿ ಎಸ್ ಇದ್ರು ನಾವು ಇದ್ರು ಅವ್ರಿಗೆ ಹಾಕ್ತಿದ್ದೇವೆ. ಕಾಂಗ್ರೆಸ್ ಇದ್ದಾರೆ ಅವ್ರಿಗೆ ಹಾಕ್ತೀವಿ. ಮನೆಗಳವರಿಗೆ, ಮನೆಗಳವರು ಜೆ ಡಿ ಎಸ್ ಇದ್ದಾಗ ಜೆ ಡಿ ಎಸ್ ಕೋಟ್ ಹಾಕ್ತಿದ್ವಿ, ಈಗ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಹಂಗೆ ನಮ್ಮ ಇವ್ರನ್ನ ಬರ ಕೇಳ್ತೀನಿ. ಸರ್ ನಮಸ್ಕಾರ. ಹಾಂ ಸರ್, ತಮ್ಮ ಹೆಸರು? ಪರಶುರಾಮ್. ಪರಶುರಾಮ್, ಓಟು ಇದೆಯಾ ನಿಮ್ಮದು ಸಿಂದಗಿಲಿ? ಓಕೆ. ಅಲ್ಲ, ಸಿಂದಗಿ ಮೇಲೆ ತಾನೆ ನಿಮಗೆ? ಯಾರಿಗೆ ಓಟ್ ಹಾಕ್ತೀರಿ? ಬಿ ಜೆ ಪಿ. ಭೋಸ್ನವ್ರು ಅವ್ರಿಗೆ? ಹಾಂ, ಭೋಸ್ನವ್ರು. ಯಾಕೆ? ನಾವು ಭೀಷ್ಮ ಒಳ್ಳೆ ಮನುಷ್ಯ. ನಾವು ಒಳ್ಳೆ ಮನುಷ್ಯ ಅಂತಾನೆ? ಎಸ್. ಒಳ್ಳೆ ಮನುಷ್ಯ ಭೋಸ್ನವ್ರು ಅವ್ರಿಗೆ ಓಟ್ ಹಾಕ್ತೀವಿ ಅಂತಾರೆ. ಸರ್ ಬರ್ಬೋದಾ? ಎಸ್. ಸಾಯಿ ಆಟೋಮೊಬೈಲ್ಸ್ನ ಮಾಲೀಕರು ಈಗಲ್ಲಿ ಕೂತವ್ರೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ ಚುನಾವಣೆಗೆ ಸಂಬಂಧಪಟ್ಟಂಗೆ. ಸರ್ ನಮಸ್ಕಾರ. ಚೆನ್ನಾಗಿದೆ. ಚುನಾವಣೆ ಬಂದಿದೆ ನಿಮ್ಮ ಕ್ಷೇತ್ರಕ್ಕೆ, ಮನಗುಳಿ ಅವರು ಅಕಾಲಿಕ ನಿಧನದಿಂದ. ಈ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಸರ್? ನಮ್ಮದು ಭೂಸ್ನವ್ರು ಅವ್ರು ಮಾಡೋದು ಒಳ್ಳೆಯ ಅಭಿಪ್ರಾಯ ಇದೆ. ಒಳ್ಳೆ ಕೆಲಸ ಮಾಡ್ತಾನೆ ಅವನು. ಎಲ್ಲ ಜನರು ಹಳ್ಳಿ ಚಲೋ ಹೋಗ್ತಾನೆ. ಹಳ್ಳಿಯಲ್ಲಿ ಒಳ್ಳೆಯ ಹೆಸರಿದೆ ಅವನು. ನಮ್ಮ ಸಿಂದಗಿಯಲ್ಲಿ ನಮ್ಮ ಮನೆ ಇದೆ, ಇನ್ನೂವರೆಗೆ ರೋಡ್ ಆಗಿಲ್ಲ ಅಲ್ಲಿ ಸಿಕ್ಕಾಬಿಟ್ಟು. ಎಲ್ಲರೂ ಅವ್ರ ಮುನ್ಸಿಪಾಲ್ಟಿಯಲ್ಲಿ ಅವರು ಹೋಗಿದ್ದೇವೆ ನಾವು ಸಾಕಷ್ಟು ಸರ್ತಿ. ಅವ್ರು ರಿಕ್ವೆಸ್ಟ್ ಮಾಡಿದ್ದೇವೆ, ಎಲ್ಲ 15-20 ಜನ ಹೋದರೆ ಒಂದಿಷ್ಟು ಒಂದು ಪೈಪ್ ಹಾಕಿ ಒಂದು ಟ್ರಿಪ್ ಗರ್ಚ್ ಹಾಕಂದ್ರೆ ಯಾರೂ ಹಾಕಿಲ್ಲ.
ಸುಮ್ಮನೆ ದುಡ್ಡು ತೋತಾರ ಏನು ಕೆಲಸ ಆಗಲ್ಲ ಬೂಸ್ನೂರು ಒಳ್ಳೆ ಮನುಷ್ಯ ಬಿಜೆಪಿಗೆ ಮಾಡ್ತೀವಿ ನಾವು ಬೂಸ್ನೂರು ಕೆಲಸ ಮಾಡ್ತಾರೆ ಅನ್ಕೋತೀರಾ ಮಾಡ್ತಾರೆ 100% ಮಾಡ್ತಾರೆ ಬಡವ್ರ ಪಕ್ಷ ವ್ಯಕ್ತಿ ಇದ್ದಾನೆ ಒಳ್ಳೆ ಇದ್ದಾನೆ ಬೂಸ್ನೂರಿಗೆ ಹಾಕ್ತೀವಿ ನಾವು ಈ ಹಿಂದೆ ಮನವಿ ಕೊಟ್ಟರು ಯಾರು ಕ್ಯಾರೇ ಅನ್ನಲಿಲ್ಲ ಬಟ್ ಬೂಸ್ನೂರು ವ್ಯಕ್ತಿ ಒಳ್ಳೆಯವರು ಇದ್ದಾರೆ ಕೆಲಸ ಮಾಡ್ತಾರೆ ಹಾಗಾಗಿ ಬೂಸ್ನೂರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಇಲ್ಲಿ ಸಿಂಧಗಿಯಲ್ಲಿ ಒಟ್ಟ ರೋಡ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಒಂದು ಕುಳ್ಕಣ್ಣಿ ಲೇಔಟ್ ಹತ್ತಿದೆ ಸಿಂಧಗಿ ತಾಲೂಕದು ಇದು ಹಳ್ಳಿಯಲ್ಲಿ ಬಿಡಿ ಸಿಂಧಗಿರಿಯವರು ಮನಗೋಳವರೇ ಇದ್ದರು ಬಟ್ ನಾವು ಯಾವುದು ಮುನ್ಸಿಪಾಲ್ಟಿ ಅಧ್ಯಕ್ಷರಿದ್ದರು ನಾವು 10 ಸಾರ್ತಿ ಹೋಗಿ ಮನವಿ ಮಾಡಿದ್ದೇವೆ ಸರ್ ಇದು ನೋಡ್ರಿ ಗಟ್ರ ಇದೆ ಎಲ್ಲ ಲೇಡೀಸ್ ಮಣ್ಣಿ ಬಂದರೆ ಲೇಡೀಸ್ ಅವರು ಹೋಗಕ್ಕೆ ಬರಲ್ಲ ಎಲ್ಲ ನಡ್ಕೋತಬೇಕು 1.5 ಕಿಲೋಮೀಟ್ರ್ ಎನ್ ಎ ಪ್ಲಾಟ್ ಅಂತೇಳಿ ಮಾಡಿ ಅಲ್ಲಿ ಏನು ಮಾಡ್ತಾ ಇಲ್ಲ ಒಂದು ಲೈಟ್ ಕೊಡ್ತಾ ಇಲ್ಲ ವೈರ್ ಇಲ್ಲ ಕಂಬಗಳೆಲ್ಲ ನಾವು ಕೈಯಲ್ಲೇ ಹಾಕ್ಕೊಂಡಿದ್ದೇವೆ ಇವ್ರು ಬಂದ್ರೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇದೆಯಾ ನಿಮಗೆ ಡೆಫಿನೆಟ್ಲಿ ಮಾಡ್ತಾರೆ ಇವರು ಒಳ್ಳೆ ಕೇಳಿದಿರ ಅವ್ರನ್ನ ಭೇಟಿಯಾಗಿದ್ದೇವೆ ನೀವು ಇವತ್ತೇ ಅವ್ರು ನಮ್ಮಲ್ಲಿ ವಿಸಿಟ್ ಕೊಡ್ತಾ ಇದ್ದಾರೆ ನಾವು ಏನಿದೆ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ನೀವು ಬರ್ರಿ ತಂದಿದ್ದಾರೆ ಅವ್ರು ಏನು ಒಂದು ದುಡ್ಡು ಕೊಡೋದಿಲ್ಲ ಏನಿಲ್ಲ ಅವ್ನು ಡೈರೆಕ್ಟಾಗಿ ನಾವು ಓಟ್ ಹಾಕ್ತೀವಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಬೂಸ್ನೂರು ಒಳ್ಳೆಯವರು ಇದ್ದಾರೆ ಎಸ್ ಬೂಸ್ನೂರವ್ರು ಒಳ್ಳೆಯವರು ಇದ್ದಾರೆ ನಮ್ಮ ಬೇಡಿಕೆ ಇದೆ ಆ ರಸ್ತೆ ಎಲ್ಲ ಸರಿಯಾಗಬೇಕು ಗಟರ್ ಸರಿಯಾಗಬೇಕು ಅಲ್ಲಿ ಕೊಳ್ಚರ್ ಅಂದರೆ 1.5 ಕಿಲೋಮೀಟ್ರ್ ಅದನ್ನು ನಡೆದಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೂಸ್ನೂರವ್ರಿಗೆ ಆ ವಿಚಾರ ಹೇಳಿದ್ದೀವಿ ಅವ್ರು ಮಾಡ್ತಾರೆ ಹಾಗಾಗಿ ಅವ್ರಿಗೆ ಓಟ್ ಮಾಡ್ತೀವಿ ಅನ್ನೋದು ಸಾಯಿ ಆಟೋಮೊಬೈಲ್ಸ್ ಮಾಲೀಕರ ಮಾತು ಬ್ರದರ್ ನಿಮ್ದು ಓಟ್ ಇದೆಯಾ ಇಲ್ಲ ಎಸ್ ಓಕೆ ನಾನು ಈ ಕಡೆ ಶಾಪಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಯಾರು ಶಾಪಲ್ಲಿ ಕಾಣ್ತಾ ಇಲ್ಲ ಇನ್ನು ಈ ಭಾಗದಲ್ಲಿ ಬಂಕಲ್ಲಿ ಯಾರು ಇದ್ದಾರೆ ಅಂತ ನೋಡ್ತೀನಿ ಸೊ ಓಕೆ ಇದಿಷ್ಟು ಮಾತಾಗಿತ್ತು ಆಟೋದ ಹತ್ರ ಇದ್ದಾರೆ ಅವರು ಕೂಡ ಮಾತಾಡಿಸ್ತೀನಿ ಸಿಂಧಗಿ ಪಟ್ಟಣದಲ್ಲಿದ್ದೀನಿ ಅವರವರು ಅವರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಏನು ಕತೆ ಹೆಂಗೆ ಅಂತ ಇಲ್ಲಿ ಪಾಪ ಇಬ್ಬರು ಆಟೋ ರಿಪೇರಿ ಮಾಡ್ತಾ ಇದ್ದಾರೆ ಏನೋ ಸ್ವಲ್ಪ ಸಣ್ಣದ ಏನೋ ರೆಡಿ ಮಾಡ್ತಾರೆ ಬ್ರದರ್ ನಮಸ್ಕಾರ ನಮಸ್ಕಾರ ಸರ್ ಬ್ರದರ್ ತಮ್ಮ ಹೆಸರು ರವಿ ರವಿ ಅವರೇ ಎಲೆಕ್ಷನಲ್ಲಿ ಯಾರು ಓಟು ಯಾರಿಗೆ ಕಾಂಗ್ರೆಸ್ಗೆ ಬಿಜೆಪಿಗೆ ಜೆ ಡಿ ಎಸ್ಗೆ ನಿಮ್ಗೆ ಯಾರಿಗೆ ಹೇಳಿ ಅವ್ರು ಹೇಳಿದ್ ಗೊತ್ತಿಲ್ಲ ಯಾರಿಗೆ ನಂಗೆ ಕಾಂಗ್ರೆಸ್ ಅಂತ ಬ್ರದರ್ ನಿಮ್ಗೆ ನಿಮ್ದು ಯಾರಿದು ನಮ್ಮದು ಕಾಂಗ್ರೆಸ್ ಅಂತ ಸರ್ ಓಕೆ ಇಬ್ಬರು ಕೂಡ ಕಾಂಗ್ರೆಸ್ ಕೋಟ್ ಮಾಡ್ತೀವಿ ಅಂತ ಹೇಳಿ ಬ್ರದರ್ ಓಟಿದ್ಯಾ ಎಸ್ ಬನ್ನಿ ಯಾರಿಗೆ ಓಟು ಕಾಂಗ್ರೆಸ್ ಕಾಂಗ್ರೆಸ್ ಅಶೋಕ್ ಮನಗೂಳಿ ಅವರು ಅಶೋಕ್ ಮನಗೂಳಿ ಅವ್ರಿ ಬ್ರದರ್ ನೀವು ಸಿಂಧಗಿ ಅವರ ಬ್ರದರ್ ಸಿಂಧಗಿ ಅವರ ಸಿಂಧಗಿ ಓಟ್ ಯಾರಿಗೆ ನೀವು ಮಾತಾಡಿ ನಿಮ್ಮ ಇವ್ರು ಮಾತಾಡಲ್ಲ ಅಂತ ಮೇಸರಿಯಲ್ಲಿದ್ದಾರೆ ಅಂತ ಎಸ್ ಬಂದೆ ಇಲ್ಲಿ ಸ್ಕೂಟರ್ಲಿ ಬಂದವ್ರೆ ಯಾರು ಸರ್ ಓಟು ಸರ್ ರಮೇಶ್ ಬಾಳಪ್ಪ ಭೂಷ್ಣವ್ರು ಬಿ ಜೆ ಪಿಯ ರಮೇಶ್ ಭೂಷ್ಣವ್ರು ಓಟ್ ಮಾಡ್ತೀನಿ ಅಂತ ಹೇಳ್ತಾರೆ ಎಸ್ ಹರಿಕಾರ್ ಹೌದೌದು ಓಕೆ ನಿಮ್ದು ಓಟ್ ಇದೆಯಾ ಬ್ರದರ್ ಇದೇ ಫಸ್ಟ್ ಟೈಮಾ ಎರಡನೇ ಸರಿನಾ ಹಿಂಗೆ ಫಸ್ಟ್ ಟೈಮ್ ಬನ್ನಿ ಹಂಗಾರೆ ಇತ್ತಲ ಕಡೆಗೆ ಯಾರಿಗೆ ಓಟು ಬಿ ಜೆ ಪಿಗೆ ಯಾಕೆ ನಿಯತ್ತಿನ ಮನುಷ್ಯ ಇದಾರೆ ಅವರು ಅದರಾಗ ಇಲ್ಲಿ ಎಲ್ಲ ಈ ಕಡೆ ಹಳ್ಳಿಗಳಲ್ಲಿ ಎಲ್ಲ ಕೆಲಸ ಮಾಡಿದಾರ ಅದಕ್ಕೆ ನಾವು ಬಿ ಜೆ ಪಿಗೆ ಓಟ್ ಹಾಕೋದು ನಿಮ್ದು ಓಟ್ ಇದೆಯಾ ಬ್ರದರ್ ಹಾಂ ಬ್ರದರ್ ಯಾರಿಗೆ ಓಟು ಬಿ ಜೆ ಪಿಗೆ ಬ್ರದರ್ ನಿಮ್ಮದು ಬ್ರದರ್ ನಮ್ಮದು ಇದೆಯಾ ಬ್ರದರ್ ಯಾರಿಗೆ ಓಟ್ ಯಾರಿಗೆ ರಮೇಶ್ ಅಣ್ಣ ಭೂಸ್ನೂರ್ ಅವ್ರಿಗೆ ಓಟ್ ನಿಮ್ದು ಯಾರಿಗೆ ನಾವು ರಮೇಶ್ ಅಣ್ಣ ಭೂಸ್ನೂರ್ ಅವ್ರಿಗೆ ಓಟ್ ಮಾಡ್ತೀವಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದಾರ ಒಳ್ಳೆ ಒಳ್ಳೆ ಅಭಿವೃದ್ಧಿಗಳನ್ನು ಮಾಡ್ತಾರೆ ಅಂತೇಳಿ ನಾವು ರಮೇಶ್ ಭೂಸ್ನೂರ್ ಅವರು ಹಾಕಲ್ಲ ತಿಳ್ಕೆರೆ ಅಣ್ಣವ್ರಿಗೆ ಹಾಕ್ತೀವಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರಣ ಅದಕ್ಕೆ ಹೇಳೋದು ಸರ್ ನಾವು ಪಕ್ಷ ನೋಡಿ ಓಟ್ ಹಾಕಲ್ಲ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀವಿ ಯಾಕಂದರೆ ರಮೇಶ್ ಭೂಸ್ನೂರ್ ಅವರು ಇಲ್ಲೆಲ್ಲ ವಿದ್ಯುತ್ ಸೌಕರ್ಯ ಆಗಿರ್ಬೋದು ಎಲ್ಲ ಸೌಕರ್ಯಗಳನ್ನು ರಮೇಶ್ ಭೂಸ್ನೂರ್ ಅವರು ಅಚ್ಚುಕಟ್ಟಿನಲ್ಲಿ ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ಮನೆಯಲ್ಲೂ ಕೂಡ ಹೇಳ್ತೀವಿ ರಮೇಶ್ ಭೂಸ್ನೂರ್ ಅವರಿಗೆ ನಾವು ಓಟು ಜೈ ಬಿ ಜೆ ಪಿ ಎಸ್ ದೊಡ್ಡವರು ಚಿಕ್ಕವರು ಎಲ್ಲರೂ ಮಾತಾಡಿಸ್ತಾರೆ ರಮೇಶ್ ಭೂಸ್ನೂರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಅಶೋಕ್ ಮನಗೂಳಿ ಅವ್ರಿಗೆ ಓಟ್ ಹಾಕ್ತೀವಿ ನಾವು ಜೆ ಡಿ ಎಸ್ ಇಲ್ದಾಗಲೂ ಹಾಕಿದ್ವಿ ಬಿ ಜೆ ಪಿಗೆ ಬಂದಾಗಲೂ ಹಾಕ್ತೀವಿ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಸಿಂಧಗಿ ವೋಟಿಂಗ್ 30ನೇ ತಾರೀಕು ಕೌಂಟಿಂಗ್ 2ನೇ ತಾರೀಕು ಫೈನಲಿ ನಿಮ್ಮ ಕೋರ್ಟ್ಗೆ ಬಾಲ್ ನಿಮ್ಮ ಪ್ರಕಾರ ಸಿಂಧಗಿಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ